ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಬಂದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ದೀಪಾವಳಿ ಹಬ್ಬನ ಆಚರಿಸಿದ್ವಿ ಅಂತ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊಂತಾ ಇದೀನಿ ಕೊನೆವರೆಗೂ ವಿಡಿಯೋನ ನೋಡಿ ಮಿಸ್ ಮಾಡದೆ ಹಾಗೆ ನೀವೆಲ್ಲ ಯಾವ ರೀತಿ ದೀಪಾವಳಿ ಹಬ್ಬನ ಆಚರಿಸಿದ್ರಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ओके बन्नी वीडियोन शुरु माड़ाना इवत्तिन वीडियोन नानु मॉर्निंग इंदा शुरु माड़ता इनी संजे पूजे माड़ोद्रिंदा स्वल्प लेट आगे एद्दे लेट अंद्रे अंदा आर गंटे मेले एद्दे याकेंद्रे मामूली हब्बगळल्ल आद्रे नानु ओंदु 4 ओ क्लाक 5 ओ क्लाक के एद्दु बेळगेने पूजे मुगिसिबिड्तीनि इवत्तु संजे पूजे माड़ोद्रिंदा अंद्रे संडे नम्म मनेयल्लि पूजे माड्ता इद्दीवि संडेनु माड़बहुदु मंडेनु माड़बहुदु एरडु दिननु अमावास्ये इरोद्रिंदा 2 डेस् अल्लि यावदे दिन माड्रु ओके बट नानु संडेने संजे कळिसिडोण अंत अंदुबिट्टु बेळगे क्लीनिंग स्टार्ट मे एर गंटे मेले मध्यान एर गंटे मेले अमावस्य स्टार्ट आगोद्रीन कलशे मुहूर्त बंदू नाकु गंटे गंटेवर्गू इतलवा आ टाइमल कलश इट पूजे मोण अंतु नानु मॉर्निंग क्लीनिंग स्टार्ट मे फस्ट बेगे कस ए गुड़ी मन वर्सकोबिटे नम यजमान कूड़ा बेग एद्दू अदे बेगे बेड स्प्रेड्स नीट क्लीनि बेडशीटे मरचिबिटे और हो संडे कूड़ा रजाद कूड़ा एलस इतंतु बेग ಎದ್ದಿಬಿಟ್ರು ನಾನು ಕಸ ಮಕ್ಕಳದೊಳ ಅಷ್ಟು ಕಸ ಗುಡಿಸ್ಕೊಳ್ಳೋಣ ಮನೆ ಹರ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮುಗಿಸ್ಕೊಂಡ್ಬಿಟ್ಟೆ ಫಸ್ಟ್ ಆಮೇಲೆ ಅಶೋಕ್ ಅವರು ಕೂಡ ಇದ್ದರು ಇಬ್ರೂನು ಮಕ್ಕಳು ಹಾಗೆ ನಮ್ಮ ಯಜಮಾನರು ಬೇಗ ಹೋಗ್ತೀನಿ ಅಂದ್ರಲ್ವಾ ಹಾಗೆ ಫಸ್ಟ್ ಟಿಫನ್ ಮುಗಿಸ್ಕೊಂಡೋಣ ಅಂತ ಅಂದ್ಬಿಟ್ಟು ಇವಾಗ ಟಿಫನ್ ಮಾಡ್ಕೊಂತಾ ಇದೀನಿ ಟಿಫನ್ ಗೆ ಬಂದು ಹಿಂದಿನ ವ್ಲಾಗ್ ಅಲ್ಲೇ ಹೇಳಿದೆ ದೋಸೆಗೆ ನೆನೆಸಿದ್ನಲ್ವಾ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಇಲ್ಲಿ ಪಲ್ಯ ಮತ್ತೆ ಚಟ್ನಿ ಎರಡು ಕೂಡ ಮಾಡ್ಕೊಂತಾ ಇದೀನಿ ತುಂಬಾ ದಿನ ಆಗಿತ್ತು ದೋಸೆ ಮಾಡಿ ಹಾಗಾಗಿ ಇವತ್ತು ಹಬ್ಬ ಅಂದ್ರೆ ದೋಸೆ ಮಾಡ್ಕೊಂತಾ ಇದೀವಿ ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಹಬ್ಬ ಅಂತಂದ್ರೆ ನಮ್ಮ ಮನೆಯಲ್ಲಿ ಈ ಸೈಡ್ ಅಲ್ಲ ನಿಮ್ಮ ಸೈಡ್ ಅಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋ ಕಜ್ಜಾಯ ಮಾಡೋದಾಗಲಿ ನೋಂಕೊಂಡ ಬರೋದಾಗಲಿ ಅದೆಲ್ಲ ಏನು ಇಲ್ಲ ಪದ್ಧತಿ ಅಂದ್ರೆ ನಮಗೆ ಹಬ್ಬನೇ ಇಲ್ಲ ಅಂತ ಹೇಳಬಹುದು ಏನಿದ್ರು ಜಸ್ಟ್ ಪೂಜೆ ಮಾಡೋದು ಹಬ್ಬದ ಅಡಿಗೆ ಮಾಡೋದು ಏನು ಬೇಕು ಹಬ್ಬದ ಅಡಿಗೆನ ಮಾಡಿ ದೀಪಗಳು ಹಚ್ಚಿ ಪಟಾಕಿ ಹೊಡಿತೀವಿ ಅಷ್ಟು ಬಿಟ್ರೆ ಇದ್ ಕೈಗೆಲ್ಲ ದಾರ ಕಟ್ಕೊಳ್ಳೋದು ಆ ತರದ ಪದ್ಧತಿ ಎಲ್ಲ ಏನಿಲ್ಲ ನಮ್ಮ ಅತ್ತೆ ಮನೆಯಲ್ಲೂ ಹಬ್ಬ ಇಲ್ಲ ನಮ್ಮನ ಮನೆಯಲ್ಲಿ ಬಂದ್ಬಿಟ್ಟು ಹಬ್ಬ ಇದ್ರೂ ಕೂಡ ಆ ತರ ಪದ್ಧತಿ ಇಲ್ಲ ನಮ್ಮ ಊರ್ ಸೈಡ್ ಅಲ್ಲ ನಾವು ಹಾಸನ್ ಸೈಡ್ ಆಗಿರೋ ಇದರಿಂದ ಈ ತರ ದಾರ ಎಲ್ಲ ಕಟ್ಕೊಂಡು ಕಜಾಯ ಮಾಡೋದು ನಮ್ಕೊಂಬರೋದು ಆ ತರದ ಪದ್ಧತಿ ನಮ್ಮ ಅಮ್ಮ ಸೈಡ್ ಇಲ್ಲ ಬಟ್ ನಮ್ಮ ಅತ್ತೆ ಸೈಡ್ ಇದೆ ನಮ್ಮ ಅತ್ತೆ ಮನೆಯವರ ಕಡೆ ಅವರಿಗೆಲ್ಲ ಬೇರೆ ಕಡೆ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಅತ್ತೆ ಮನೆಯಲ್ಲಿ ಆ ತರದ ಹಬ್ಬ ಇಲ್ಲ ಹಬ್ಬ ಇಲ್ವಲ್ಲ ಹಾಗಾಗಿ ಮಾಡಲ್ಲ ಸೇಮ್ ಯೂಶುವಲಿ ಎಲ್ಲ ಹಬ್ಬನು ಹೇಗೆ ಮಾಡ್ತೀವಿ ಅದೇ ರೀತಿಯಾಗಿ ಇದನ್ನು ಮಾಡ್ತೀವಿ ಅಷ್ಟೇ ಬಟ್ ಕಜಾಯ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಮಾಮೂಲಿ ಪೂಜೆ ಎಲ್ಲ ಮಾಡಿ ದೀಪ ಹಚ್ಚಿ ಪಟಾಕಿ ಹೊಡಿತೀವಿ ಅಷ್ಟೇ ಇದನ್ನೇ ನಿಮಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಹಾಗೆ ಫೈನಲ್ ಆಗಿ ಪಲ್ಯ ಚಟ್ನಿ ದೋಸೆ ಎಲ್ಲ ಕೂಡ ಮಾಡಿದೆ ಮಗಳನ್ನು ಬಂದ ಲೋಟೆಸ್ ಅಂತ ಅಂದ್ಬಿಟ್ಟು ಅವಳಿಗೆ ಹಾಕೊಟ್ಟಿದ್ದೆ ಹಾಗೆ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರಿ ನನ್ನ ಮಕ್ಕಳು ತಿನ್ನೋದೇ ಇಲ್ಲ ಹೇಗೆ ತಿನ್ನಸ್ತೀರಾ ನೀವು ನಿಮ್ಮ ಮಕ್ಕಳಿಗೆ ಹೇಗೆ ರುಡಿ ಮಾಡಿದ್ರಿ ಹೇಳಿ ಅಂತ ಹೇಳಿದ್ರಲ್ವಾ ಏನಿಲ್ಲ ನಾನು ಆದಷ್ಟುನು ಅವರಿಗೆ ಕೊಟ್ಬಿಡ್ತೀನಿ ಚಲ್ಕೊಂತರೋ ಏನು ಮಾಡ್ತರೋ ಮತ್ತೊಂದು ಮಾಡ್ತರೋ ಗೊತ್ತಿಲ್ಲ ಅವರೇ ತಿನ್ನಲಿ ಅಂತ ಕೊಟ್ಬಿಡ್ತೀನಿ ಅವರು ಎಷ್ಟು ತಿಂದ್ರೋ ಅಷ್ಟು ತಿನ್ನಲಿ ಅರ್ಧಕ್ಕರ್ಧ ಚಲ್ಕೊಳ್ಳಿ ಪರವಾಗಿಲ್ಲ ಅರ್ಧನಾದರೂ ತಿಂತರಲ್ವಾ ಕಲಿಯೋದು ಕಲೀಲಿ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಕೊಟ್ಬಿಡ್ತೀನಿ ಆದಷ್ಟುನು ಅಯ್ಯೋ ಮಕ್ಕಳು ತಿನ್ನಲಿ ಟೈಮ್ ಟು ಟೈಮ್ ತಿನ್ನಲಿ ಅಂತ ಅಂದ್ಬಿಟ್ಟು ನೀವು ಹೋಗಿ ಕೂತ್ಕೊಂಡು ತಿನ್ನಿಸೋದು ಆ ಥರದ್ದೆಲ್ಲ ಮಾಡೋಕೆ ಹೋಗಬೇಡಿ ಅವರಿಗೆ ಹೊಟ್ಟೆ ಹಸು ಹಾಗೆ ಆಗುತ್ತೆ ಹಾಗಾಗಿ ಅವರು ಹಸುವಾದಾಗ ಬಂದೇ ಬರ್ತಾರೆ ತಿನ್ನೋಕೆ ಅಂತ ಅಂದ್ಬಿಟ್ಟು ಅವರಿಗೆ ಕೊಟ್ಬಿಡಿ ಅವರಷ್ಟು ಅವರೇ ತಿಂತಾರೆ ನೋಡಿ ಇಬ್ರು ಜೊತೆಗೆ ಸೇರ್ಕೊಂಡ್ರೆ ಈ ಥರ ಆಟಗಳಾಡ್ಕೊಂಡು ತಿನ್ಕೊಂಡು ನಾನು ಒಟ್ಟಿನಲ್ಲಿ ನನ್ನ ಮಕ್ಕಳು ಎಷ್ಟು ಗಲೇಜ್ ಮಾಡ್ತಾರೆ ಗೊತ್ತಾ ನನ್ನ ಮಗ ಅಷ್ಟು ಗಲೇಜ್ ಮಾಡಲ್ಲ ನನ್ನ ಮಗಳು ತುಂಬ ಗಲೇಜ್ ಮಾಡ್ತಾಳೆ ಅವನು ರೂಢಿ ಆಗಿಬಿಟ್ಟಿದ್ದಾನೆ ನೀಟಾಗಿ ತಿಂತಾನೆ ಹೇಳಿದ ಮಾತು ಕೇಳ್ತಾನೆ ಬಟ್ ನನ್ನ ಮಗಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಸ್ವಲ್ಪ ಚಲ್ಲೋದು ಅದು ಇದು ಮಾಡ್ತಾಳೆ ಬಟ್ ನಾನು ಆದ್ರೂ ಅವಳಿಗೆ ಕೊಡ್ತೀನಿ ತಿನ್ನಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಚಿಕ್ಕ ವಯಸ್ಸಿಂದಲೇ ನೀವು ರೂಢಿ ಮಾಡಿ ಆದಷ್ಟು ಒಂದು 8-9 ಮಂತ್ಸಿಂದ ಅವರು ತಿನ್ನೋದು ಕಲ್ತಿದ್ದಾರೆ ಅಂದರೆ 10 ಮಂತ್ಸಿಂದ ಅಟ್ಲೀಸ್ಟ್ ಹ್ಯಾಂಡ್ ಫುಡ್ ಅಂತ ಏನಂತಾರೆ ಕೈಗೆ ಬೇಯಿಸಿರೋಂಥ ಕ್ಯಾರೆಟ್ ಕೊಡುವಂಥದ್ದಾಗಿರ್ಬೋದು ಬೇಯಿಸಿರೋಂಥದ್ದು ಏನಾದರೂ ತರಕಾರಿ ಕೊಟ್ಟು ಅವ್ರಿಗೆ ತಿನ್ನೋದು ಕೊಡಿ ಆ ಟೈಮಲ್ಲೇ ರೂಢಿ ಮಾಡಬೇಕಾಗುತ್ತೆ ನೀವು ಮತ್ತೆ ನೀವು ಮಧ್ಯದಲ್ಲಿ ರೂಢಿ ಮಾಡಿದ್ರೆ ಅವ್ರು ರೂಢಿ ಆಗೋಲ್ಲ ಫಸ್ಟಿಂದಲೇ ರೂಢಿ ಮಾಡಿ ಮಕ್ಕಳು ಚಿಕ್ಕ ವಯಸ್ಸಿದ್ದಾಗಲೇ ಹೇಳಿದ ಮಾತು ಕೇಳೋದು ಜಾಸ್ತಿ ಅವ್ರನ್ನ ಇನ್ನೊಂದು ನೀವು ಕುತ್ಕೊಳ್ಳಿ ಊಟಕ್ಕೆ ಮನೆಯವರೆಲ್ಲ ಊಟಕ್ಕೆ ಕುತ್ಕೊಂಡಾಗ ಮಕ್ಕಳಿಗೆ ಊಟ ಮಾಡಿಸಿ ಸೆಪರೇಟಾಗಿ ಬಟ್ಲಿಗೆ ಹಾಕ್ಕೊಂಡು ಬಂದು ಊಟ ಮಾಡಿಸೋದು ಹೊರಗಡೆ ಎಲ್ಲ ಕರ್ಕೊಂಡು ಆ ಥರದ್ದೆಲ್ಲ ಬೇಡ ಆ ಥರದ್ದೆಲ್ಲ ಮಾಡಿದ್ರೆ ನೀವು ತಿನ್ನಿಸ್ಬೋದು ಅಷ್ಟೇ ಹೊರತು ಅವರು ತಿನ್ನಲ್ಲ ಹಾಗಾಗಿ ಎಲ್ಲರೂ
ಕೂತ್ಕೊಂಡಾಗ, ನಾಲ್ಕು ಜನ ಕೂತ್ಕೊಂಡಾಗ ಮಕ್ಕಳು ನೋಡಿ ಕಲಿಯೋದು ಹೆಚ್ಚು. ನಾವು ಹೇಳಿ ಕಲಿಸೋದಕ್ಕಿಂತ ಅವರು ನೋಡಿ ಮಾಡೋದೇ ಹೆಚ್ಚು ನನ್ನ ಮಕ್ಕಳು. ಅಷ್ಟೇ, ನಾನು ಏನು ಮಾಡಿದ್ರೆ ಅದನ್ನು ಮಾಡೋದು ಜಾಸ್ತಿ. ಹಾಗಾಗಿ ಈ ರೀತಿಯಾಗಿ ಟಿಪ್ನ ಫಾಲೋ ಮಾಡಿ. ತಿನ್ನೋದೇ ಇಲ್ವಾ, ಏನು ಬಲವಂತ ಮಾಡೋಕ್ಕೆ ಹೋಗ್ಬಿಡಿ. ಮಕ್ಕಳು ಹೋಗ್ತಾ ಹೋಗ್ತಾ ತಿಂತಾರೆ. ನನ್ನ ಮಗನೂ ಅಷ್ಟೇ, ಚಿಕ್ಕ ವಯಸ್ಸಲ್ಲಿ ಊಟನೇ ಮಾಡ್ತಾ ಇರಲಿಲ್ಲ. ನಾವಂತೂ ಎಲ್ಲ ಫಸ್ಟ್ ಮಗು ಅಲ್ವಾ, ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಕಾರಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ವಿ. ಅವರು ಅವ್ರನ್ನ ಕೇಳ್ತಾ ಇದ್ವಿ, ಒಬ್ಬರು ದೃಷ್ಟಿ ತೆಗೀರಿ ಅನ್ನೋರು. ಡಾಕ್ಟ್ರು ಏನ ಅನ್ನೋರು ಅಂದರೆ, ಅವ್ನಿಗೆ ಏನು ಇಷ್ಟನೋ ಅದನ್ನೇ ಮಾಡಿಕೊಡಿ, ಡೈಲಿ ಅದನ್ನೇ ತಿನ್ನಲಿ, ಅವ್ನಿಗೆ ಇಷ್ಟವಾದಂಥ ಫುಡ್ನೇ ಕೊಡಿ ಅಂತ ಅನ್ನೋರು. ಈಗಲೂ ಅಷ್ಟೇ, ನಾನು ನಿಮಗೂ ಅದೇ ಹೇಳೋದು. ನನ್ನ ಮಕ್ಕಳು ನಾನು ಅದೇ ಫಾಲೋ ಮಾಡಿದ್ದು. ಅವ್ರಿಗೆ ಏನು ಇಷ್ಟನೋ, ನನ್ನ ಮಗ ಚಿತ್ರಾನ್ನ ಪುಳಿಯೋಗರೆ ತುಂಬ ಇಷ್ಟಪಡ್ತಾನೆ, ಅಂಥ ಐಟಮ್ಗಳೆಲ್ಲ ಆದರೆ ಅವನೇ ತಿಂತಾನೆ. ಆ ರೀತಿಯಾಗಿ ಮಾಡಿ, ನಿಮಗೆ ಯೂಸ್ ಆಗುತ್ತೆ. ಮಕ್ಕಳು ಏನು ಇಷ್ಟಪಡ್ತಾರೋ ಅದಷ್ಟು ಅದನ್ನೇ ಹೆಚ್ಚಾಗಿ ಮಾಡಿ, ಇಷ್ಟಪಟ್ಟು ಅವರೇ ಕೈಯಾರೆ ತಿಂತಾರೆ. ಅದಷ್ಟು ಸ್ವಲ್ಪ ಅವ್ರಿಗೆ ಬಿಟ್ಬಿಡಿ ತಿನ್ನೋದಕ್ಕೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ತಿನ್ನೋದು ನಿಧಾನವಾಗಿ ಕಲಿತಾರೆ, ಹೋಗ್ತಾ ಹೋಗ್ತಾ ಕಲಿತಾರೆ. ಏನು ಅದಕ್ಕೇನು ನೀವು ವರಿ ಮಾಡ್ಕೊಳೋಂಥ ಅವಶ್ಯಕತೆ ಇಲ್ಲ. ನನ್ನ ಮಗನೂ ಅಷ್ಟೇ, ಇವಾಗ ಆರಾಮಾಗಿ ತಿಂತಾನೆ, ಸ್ವಲ್ಪ ಹೇಳಿದ ಮತ್ತೆ ಕೇಳ್ತಾನೆ. ಈಗ ನನ್ನ ಮಗಳು ಅವನ್ನ ನೋಡಿಕೊಂಡು, ನನ್ನ ಮಗಳು ಕೂಡ ಹಂಗೆ ಕಲಿತಾಳಲ್ಲ, ಅವಳೇ ತಿಂತಾಳೆ, ಆದಷ್ಟು ಅವಳೇ ತಿಂತಾಳೆ. ಏನಿದ್ರು ಇನ್ನು ಸ್ವಲ್ಪ ಮಾತ್ರನೇ ನಾನು ತಿನ್ನಿಸೋದು. ಈ ರೀತಿಯಾಗಿ ಫಾಲೋ ಮಾಡೋದಂತ ಹೇಳ್ತೀನಿ. ಓಕೆ, ಬನ್ನಿ. ಟಿಫನ್ ಎಲ್ಲ ಆಯಿತು, ಮತ್ತು ಹಾಗೆ ಮಕ್ಕಳಿಗೆಲ್ಲ ಎಣ್ಣೆ ಎಲ್ಲ ಇಕ್ಕದೆ, ಅವ್ರಿಗೆ ತಲೆಗೆಲ್ಲ ಇಕ್ಕಲಿಲ್ಲ, ಯಾಕೆಂದರೆ ಸ್ವಲ್ಪ ನೆಗಡಿ ಆದಂಗೆ ಆಗಿತ್ತು. ಇವಾಗ ಮಳೆ ಎಲ್ಲ ಸ್ಟಾರ್ಟ್ ಆಯಿತಲ್ವ, ಸ್ವಲ್ಪ ವೆದರ್ ಚೇಂಜ್ ಆಗಿ ನೆಗಡಿ ಆಗಿದೆ. ಇನ್ನೊಂದು, ನನ್ನ ಮಗ ಸ್ಕೂಲ್ಗೆ ಹೋಗಿ ಬರೋದ್ರಿಂದ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ, ಅವನಿಂದ ನನ್ನ ಮಗಳಿಗೂ ಬಂದುಬಿಡುತ್ತೆ. ಇಬ್ಬರಿಗೂ ಕೂಡ ಸ್ವಲ್ಪ ನೆಗಡಿ ಇರೋದ್ರಿಂದ ತಲೆಗೆ ಎಣ್ಣೆ ಇಡಕ್ಕೆ ಹೋಗಲಿಲ್ಲ, ತಲೆಗೆ ಸ್ನಾನ ಇಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ಕೈ ಕಾಲಿಗೆ ಫೇಸಿಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ, ಮೈಗೆ ಮಾತ್ರ ಸ್ನಾನ ಮಾಡಿಸೋಣ ಅಂತ. ಡಾಕ್ಟ್ರ್ ಹಬ್ಬದ ದಿವಸನೂ ಸ್ನಾನ ಮಾಡಿಸ್ಬೇಡಿ ತಲೆಗೆ, ಹುಷಾರಿಲ್ಲ ಅಂತೇಳಿದರು. ಹಾಗಾಗಿ ಆಯಿಲಿ ಅಪ್ಲೈ ಮಾಡಿಬಿಟ್ಟು ಅವ್ರಿಗೆ. ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸಿ ಈಗ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಸಾಮಾನು ತೊಳ್ಕೊಂಡೆ. ಇನ್ನೇ ದಿನ ನಾನು ತೊಳಿಲಿಲ್ಲ, ಯಾಕೆಂದರೆ ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆ ದಿನ ಆರಾಮಾಗಿ ತೊಳಿಬೋದಲ್ವ, ಹಾಗಾಗಿ ಆವಾಗಲೇ ತೊಳ್ಕೊಂಡು ಆವಾಗಲೇ ಪೂಜೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡು ಬಂದು ಭಾನುವಾರನೇ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ವಾಶ್ ಮಾಡಿಕೊಂಡೆ. ಈಗ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಸಂಜೆ ಒಂದು 4 o'clock ಮೇಲೆ ನಾನು ಹೊಸಲೆಲ್ಲ ಸಾರಿಸ್ಕೊಂಡೆ ಆಚೆ ಬಂದುಬಿಟ್ಟು. ನೀಟಾಗಿ ರಂಗೋಲಿ ಎಲ್ಲ ಹಾಕೋ, ಯಾಕಂದ್ರೆ ಮಲ್ಕೊಂಡಿದ್ದಾಗಲೇ ನನಗೆ ಕೆಲಸಗಳೆಲ್ಲ ಮಾಡ್ಕೊಬೇಕಲ್ವಾ. ಹಾಗಾಗಿ ಸಂಜೆ ಎಲ್ಲ ಹೊಸಲೆಲ್ಲ ಸಾರಿಸ್ಕೊಂಬಿಟ್ಟೆ, ಎಲ್ಲ ರಂಗೋಲಿ ಹಾಕೊಂಬಂದುಬಿಟ್ಟೆ. ಮಕ್ಕಳು ಮಲಗಿದ್ರೆ ಎದ್ರೆ ಆಗಲ್ಲ ಅಂತಂದ್ಬಿಟ್ಟು ಇದೆಲ್ಲ ಹಾಗೆ ಒರೆಸಿ ಎಲ್ಲ ಹಾಗೆ ಇಟ್ಟಿದ್ದೆ ನಾನು ತೊಳೆದ್ಬಿಟ್ಟು. ಆಮೇಲೆ ಈಗ ನಾನು ಪೂಜೆಗೆ ರೆಡಿ ಮಾಡ್ಕೊತಾಯಿನಿ. ಇನ್ನೇ 4 ಗಂಟೆ ಮೇಲೆ ಒಳ್ಳೆ ಮುಹೂರ್ತ ಅಲ್ವಾ ಕಲಶ ಇಡೋದಕ್ಕೆ, ಹಾಗಾಗಿ ಇವಾಗ ಅರಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ಈಗ ರೆಡಿ ಮಾಡ್ಕೊತಾಯಿನಿ. ಸಂಜೆ ಪೂಜೆ ಅಂತ ಹೇಳ್ತೀವಿ, ಬಟ್ ನಿಜ ಬೆಳಗ್ಗೆ ಮಾಡೋದು ಬೆಸ್ಟು ಅಂತ ಅಂದ್ಕೊತೀನಿ. ಯಾಕೆಂದರೆ ಸಂಜೆ ಪೂಜೆ ಅಂತ ಅಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನ ಮಾಡ್ತಾನೆ ಇರ್ತೀವಿ, ಎಷ್ಟು ಮಾಡಿದ್ರೂ ಕೂಡ ಮುಗಿಯೋದಿಲ್ಲ. ಬೆಳಗ್ಗೆ ಆದರೆ ಅಟ್ಲೀಸ್ಟ್ 4 ಗಂಟೆಗಿದ್ದು ನಾವು 6 ಗಂಟೆ 7 ಗಂಟೆ ಅಷ್ಟರಲ್ಲಾದರೂ ಪೂಜೆನ ಮುಗಿಸ್ಕೊಂಡ್ಬಿಡ್ತೀವಿ. ಇವತ್ತು ನೋಡಿ ಬೆಳಗ್ಗೆ ಎದ್ದಿದ್ದೀನಿ ಅಂದರೆ ಬೆಳಗ್ಗೆಯಿಂದ ನನಗೆ ಪುರ್ಸೊತ್ತೇ ಇಲ್ಲ. ಮಕ್ಕಳು ಎಣ್ಣೆ ಇಟ್ಕೋದಾಗಲಿ, ಸ್ನಾನ ಮಾಡಿಸೋದು, ಅಡುಗೆ ಮಧ್ಯಾಹ್ನದ ಅಡುಗೆ, ಮತ್ತು ಅವ್ರು ಮತ್ತೆ ಊಟ ಮಾಡಿಸಿ ಮತ್ತು ಮಲಗಿಸಿ ಈಗ ನನ್ನ ಕೆಲಸಗಳನ್ನ ಮಾಡ್ಕೊಬೇಕಾಗುತ್ತೆ. ಒಟ್ಟಿನಲ್ಲಿ ಹಬ್ಬ ಅಂತೂ ಬಂದರೆ ಹೆವಿ ಕೆಲಸ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ. ಗಂಡ್ಮಕ್ಳು ಆದರೆ ಆರಾಮಾಗಿ ರಜಾ ಇರುತ್ತೆ, ಅವ್ರಿಗೆ ಕೆಲಸ ಆರಾಮಾಗಿರ್ತಾರೆ, ಬಟ್ ಹೆಣ್ಮಕ್ಳಿಗೆ ಆಗಲ್ಲ ನೋಡಿ ಎಷ್ಟು ಕೆಲಸ ಸಂಡೇ ಅಂತಂದ್ರೂ. ಹಾಗೆ ಕಳಶದಲ್ಲಿ ಇಲ್ಲಿ ನಾನು ನೋಡಿ ತೋರಿಸ್ತಾ ಇರ್ಬೋದು, ಚಿನ್ನದ ಉಂಗುರನ ಹಾಕ್ತಾಯಿನಿ. ಅಂದರೆ ದೀಪಾವಳಿ ಅಮಾವಾಸ್ಯೆ ಹಬ್ಬದ ದಿನ ತುಂಬಾ ಒಳ್ಳೆಯದಂತೆ ಕಳಶಕ್ಕೆ ಚಿನ್ನದ ಏನಾದರೂ ಸರಿ, ಮುಗ್ಬಟ್ಟಾಗಿರ್ಬೋದು ಏನಾದರೂ, ನನ್ನ ಮಗಳದು ಉಂಗುರ ಇತ್ತು ಚಿಕ್ಕದು, ಅದನ್ನು ಹಾಕ್ತಾಯಿನಿ. ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ, ಹಾಗಾಗಿ ಕಳಶಕ್ಕೆ ಹಾಕಿಡ್ತಾಯಿನಿ ಒಳ್ಳೆಯದು ಅಂತಂದ್ಬಿಟ್ಟು. ಈ ಸಲ ಕಾಯಿನ್ ಜೊತೆಗೆ ಮಾಮೂಲಿಯಾಗಿ ಡೈಲಿ ಕಾಯಿನ್ ಅಲ್ಲ, ಡೈಲಿ ಅಂತೀನಿ ಸಾರಿ, ವೀಕ್ಲಿ ಒನ್ಸ್ ಕ್ಲೀನ್ ಮಾಡಿದ ಕಳ್ಸಕ್ಕೆ ನಾನು ಒಂದು ಕಾಯಿನು ಮತ್ತು ಅರ್ಶಿನ ಕುಂಕುಮ ಹೂವು ಅಷ್ಟೇ ಆಗ್ತಾಯಿದ್ದು. ಬಟ್ ಈ ಸಲ ಚಿನ್ನದ ಕಾಯಿನ್ ಇಕ್ಬಿಟ್ಟು ನಾವು ಏನು ಕೊಡ್ಕೊಂಡ್ರು ಅದು ನೆರವೇರುತ್ತೆ ಅಂತ ಒಳ್ಳೆಯದು. ಹಾಗಾಗಿ ಈ ರೀತಿಯಾಗಿ ಈ ಸಲ ಉಂಗುರನ ಹಾಕ್ಕೊಂಡಿದ್ದೀನಿ. ಹಾಗೆ ಹೂವು ಎಲ್ಲ ಹೊಲ್ದಿದ್ನಲ್ವ ನೋಡಿ, ಎಲ್ಲ ಫೋಟೋಕ್ಕೂ ಈ ರೀತಿಯಾಗಿ ಹೊಲ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇಷ್ಟ ಈ ಥರ ಎಲ್ಲ ನಂಗೆ ಹಬ್ಬಗಳಲ್ಲಿ ಹೂವೆಲ್ಲ ಹೊಲ್ದು ಹಾಕೋದು, ಹಾಗಾಗಿ ಎಲ್ಲ ಕೂಡ ಇಟ್ಕೊಂಡು ಜೋಡಿಸ್ಕೊತಾಯಿನಿ. ನನಗೊಂದೇ ಸ್ವಲ್ಪ ಬೇಜಾರಾಗೋದಂದರೆ ದೇವ್ರ ಮನೆ ತುಂಬ ಚಿಕ್ಕದು, ಒಂಚೂರು ಏನಾದರೂ ಆರ್ಗನೈಸ್ ಮಾಡೋಣ ಅಂತಂದರೆ ನನಗೆ ಅಲ್ಲಿ ಸ್ಪೇಸೇ ಇರಲ್ಲ, ಎಲ್ಲಿ ಏನಿಕ್ಕಿದ್ರು ಕೂಡ ಇಕ್ಕಟ್ಟಾಗುತ್ತೆ. ಹಾಗಾಗಿ ಇಷ್ಟು ಮಾತ್ರ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ರಂಗೋಲಿ ಯಾವ ರೀತಿ ಆಗದೆ ಆಚೆ ಅಂತ ಇಲ್ಲಿ ತೋರಿಸ್ತಾಯಿನಿ ನೋಡಿ. ಈ ರೀತಿ ಫಸ್ಟೇ ತೋರಿಸ್ಬಿಡ್ತಾಯಿನಿ, ಯಾಕೆ ನನ್ನ ಮಕ್ಕಳು ಎದ್ರೆ ಮತ್ತೆ ಎಲ್ಲಿ ಕೆಡಿಸ್ಬಿಡ್ತಾರೋ ಅಂತಂದ್ಬಿಟ್ಟು ಬಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾವ ರೀತಿ ರಂಗೋಲಿ ಹಾಕಿ ಅಂತ ನೋಡಿ. ಇಲ್ಲಿ ಒಂದು ಹ್ಯಾಪಿ ದಿವಾಲಿ ಅಂತಂದ್ಬಿಟ್ಟು ಈ ರೀತಿಯಾಗಿ ಸಿಂಪಲಾಗಿ ರಂಗೋಲಿನ ಹಾಕ್ಕೊಂಡೆ. ಕಲರ್ಸ್ ಎಲ್ಲ ಹಾಕೋಣ ಅಂತ ಅಂದ್ಕೊಂಡೆ, ಬೇಡ ಟೈಮ್ ಆಗುತ್ತೆ, ಮತ್ತು ಹಾಕಿದ್ರೆ ನನ್ನ ಮಕ್ಕಳು ಬಿಡ್ತಾರ ಇಲ್ವ, ಕಲರ್ಸ್ ನೋಡಿದ್ರೆ ಇನ್ನೂ ಅವ್ರು ಕೆಡಿಸೋದು ಜಾಸ್ತಿ, ಹಾಗಾಗಿ ಹಾಕಲಿಲ್ಲ. ಬಾಗಿಲಿಗೆ ರೀತಿಯಾಗಿ ಹೂವು ಇಟ್ಕೊಂಡೆ, ಎಲ್ಲ ಕೂಡ ರೆಡಿ ಮಾಡಿಕೊಂಡೆ ಪೂಜೆಗೆ.
ಎಲ್ಲ ಕೂಡ ರೆಡಿ ಆಗೋಯಿತು. ಈಗ ನೈವೇದ್ಯಕ್ಕೆ ನಾನು ಇಲ್ಲಿ ಪಾಯಸ ಮಾಡ್ಕೊತಾಯಿನಿ. ನೈವೇದ್ಯಕ್ಕೆ ಇಡೋಣ ಅಂತಂದ್ಬಿಟ್ಟು ಇಲ್ಲಿ ಸಬ್ಬಕ್ಕಿ ಪಾಯಸ ನೆನೆಸಿದ್ದೆ ಮಧ್ಯಾಹ್ನನೇ, ಇವಾಗ ಮಾಡ್ಕೊತಾಯಿನಿ. ಹಾಗೆ ಸಬ್ಬಕ್ಕಿ ಪಾಯಸಕ್ಕೆ ಬಾದಾಮ್ ಪೌಡ್ರ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಟ್ ಮನೇಲಿ ಬಾದಾಮ್ ಪೌಡ್ರ್ ಇರಲಿಲ್ಲ, ಹಾಗೆ ನಾನೇ ಬಾದಾಮ್ ಪೌಡ್ರನ್ನ ಮನೆಯಲ್ಲೇ ಈ ಥರ ಮಾಡ್ಕೊತಾಯಿನಿ. ಸ್ವಲ್ಪ ಹೆಚ್ಚಾಗಿ ಸ್ವಲ್ಪ ಬಾದಾಮಿ, ಹಾಗೆ ಚೂರು ಗೋಡಂಬಿ, ಪಿಸ್ತಾ ಮತ್ತು ಏಲಕ್ಕಿ ಮತ್ತು ಕೇಸರಿ ಇದ್ದರೆ ಕೇಸರಿ ದಳ ಅಂತ ಇಂತಾರೆ, ಅದನ್ನು ಹಾಕೊಳೋದ್ರಿಂದ ತುಂಬ ಒಳ್ಳೆಯದು. ಸೇಮ್ ಬಾದಾಮ್ ಪೌಡ್ರ್ ಹೇಗಿರುತ್ತೋ ಇಮ್ಟಿಯರ್ ಹಾಗೆ ಈ ಥರ ಟೇಸ್ಟ್ ಬರುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡೆ ಅಷ್ಟೇ. ಈಗ ಇಲ್ಲಿ ಸಬ್ಬಕ್ಕಿನ ಫಸ್ಟು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಹಾಲನ್ನ ಹಾಕ್ಕೊಂಡು ಅದರಲ್ಲಿ ಒಂದು ಕುದಿ ಬರೆಸ್ಕೊಂಡು ಈಗ ಸಕ್ಕರೆನ ಹಾಕಿ ನಂತರ ಏನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ಒಂಚೂರು ಕಲರ್ ಹಾಕಿದೆ, ಕೇಸರಿ ದಳ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಇರಲಿಲ್ಲ ಹಾಗಾಗಿ ಜಸ್ಟ್ ಒಂದು ಪಿಂಚ್ ಕಲರ್ ಹಾಕಿದೆ ಅಷ್ಟೇ. ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆಗುತ್ತೆ ಅಷ್ಟೇ ಕಂಪ್ಲೀಟಾಗಿ. ಆದಮೇಲೆ ಲಾಸ್ಟಲ್ಲಿ ಇವಾಗ ನಾನು ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೊಂಡು ಅದರಲ್ಲಿ ಹಾಕ್ಕೊಂಡ್ರೆ ಪರ್ಫೆಕ್ಟಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ನನಗೂ ಇಷ್ಟ ಪರ್ಸ್ನಲಿ. ಈಗ ಫೈನಲಾಗಿ ನೈವೇದ್ಯಕ್ಕೆ ಇದನ್ನು ಹಾಕ್ಕೊತಾಯಿನಿ. ಹಬ್ಬಕ್ಕೆ ಏನು ಮಾಡಿರ್ತೀವೋ ನೈವೇದ್ಯ ಅದನ್ನೇ ಇಟ್ಕೊತಾಯಿನಿ. ಫೈನಲಾಗಿ ಎಲ್ಲ ಕೂಡ ರೆಡಿಯಾಗಿ ಹೂವು ಹಣ್ಣು ಎಲ್ಲ ಇಟ್ಟಿದ್ದೀನಿ. ಇಟ್ಟು ಇವಾಗ ಆಚೆನೂ ಕೂಡ ದೀಪ ಹಚ್ಚಬೇಡ ಅಂತ ಅಂದ್ಬಿಟ್ಟು ಜಸ್ಟು ಹೊಸಲಿಗೆ ದೀಪ ತುಳಸಿ ಹತ್ರ ಮಾತ್ರ ಇವಾಗ ಸದ್ಯಕ್ಕೆ ದೀಪ ಹಚ್ಕೊತಾಯಿನಿ. ತುಂಬ ಗಾಳಿ ಇತ್ತು, ಅಂಟ್ಕೊತಾನೆ ಇರಲಿಲ್ಲ, ಹಾರಿ ಹಾರಿ ಹೋಗ್ತಾ ಇತ್ತು. ರಂಗೋಲಿ ಮೇಲೆಲ್ಲ ದೀಪ ಹಚ್ಚೋಣ ಅಂತಂದರೆ ತುಂಬ ಗಾಳಿ ಇತ್ತು, ನೋಡೋಣ ಸ್ವಲ್ಪ ಕಮ್ಮಿ ಆದಮೇಲೂ ಆಮೇಲೆ ಹಚ್ಚೋಣ ಅಂತ ಅಂದ್ಬಿಟ್ಟು ನಾನು ಸದ್ಯಕ್ಕೆ ದೀಪ ಇಲ್ಲ ಏನು ಹಚ್ಚಕ್ಕೆ ಹೋಗಲಿ ರಂಗೋಲಿ ಮೇಲೆ, ಜಸ್ಟ್ ತುಳಸಿ ಮುಂದೆ ಹಾಗೆ ಉಳಿಸಲ ಹತ್ರ ಮಾತ್ರ ದೀಪನ ಹಚ್ಕೊಂಡೆ. ಈಗ ನೋಡಿ ಪೂಜೆ ಮಾಡ್ಕೊತಾಯಿನಿ ಎಲ್ಲದಕ್ಕೂ ಕೂಡ. ಹಾಗೆ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಇವತ್ತಿನ ದಿನ ಕುಬೇರ ಯಂತ್ರ ಅಂತ ಹೇಳ್ತಾರೆ ಅದು ಕೂಡ ಪೂಜೆ ಮಾಡಿದ್ದೀನಿ, ಇಟ್ಟು ತೋರಿಸ್ತೀನಿ ನಾನು ಆಮೇಲೆ ವಿಡಿಯೋದಲ್ಲಿ. ಧನತ್ರಯೋದಶಿ ದಿನವೂ ಕೂಡ ಮಾಡಿದ್ದೆ, ಅವತ್ತು ಕೂಡ ವಿಶೇಷವಾಗಿ ಪೂಜೆನ ಮಾಡಿದ್ದೆ. ತುಂಬಾ ಒಳ್ಳೆ ದಿನ ಅಲ್ವಾ, ಬಟ್ ನಾನು ಅವತ್ತಿನ ದಿನ ವಿಡಿಯೋನು ಶೂಟ್ ಮಾಡಲಿಲ್ಲ, ಯಾಕೆಂದರೆ ಪೂಜೆ ಎಲ್ಲ ಮಾಡೋದ್ರಿಂದ ಏನು ಬೇಡ ಅಂತ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ ನಮ್ಮ ಮನೆ ದೇವ್ರ ಮನೆ. ಪೂಜೆ ಎಲ್ಲ ಮಾಡಿ ನೋಡಿ ಇಲ್ಲಿದೆ ಕುಬೇರ ಯಂತ್ರ ಪೂಜೆನೂ ಕೂಡ ಮಾಡಿದ್ದೀನಿ. ಇಲ್ಲಿ ಕಾಯಿನ್ಸ್ ಎಲ್ಲ ಇಟ್ಟು ನಮ್ಮರೆಲ್ಲ ಬರೆದು ಮಾಡ್ತಾರಲ್ವಾ, ಗೊತ್ತಿದೆ ಅಂತ ಅಂದ್ಕೊತೀನಿ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಕಾಯೆಲ್ಲ ಹೊಡೆದು ಫೈನಲಾಗಿ ಪೂಜೆ ಎಲ್ಲ ಆದಮೇಲೆ ಇದು ವಿಡಿಯೋ ಮಾಡಿರೋವಂಥದ್ದು. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಹಬ್ಬಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವಲ್ವ ಅದೇ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಮುಗ್ದು ಬೇಗನೆ ಮುಗಿಸ್ಕೊಂಡೆ. ಆಮೇಲೆ ನೋಡಿ ಈ ರೀತಿಯಾಗಿ ನೈಟು ದೀಪಗಳು ಹಚ್ಚಿದ್ದೀವಿ ಅಂದರೆ ಸ್ವಲ್ಪ ಕತ್ತಲಾದಮೇಲೆ ಚೆನ್ನಾಗಿರುತ್ತೆ ಆ ದೀಪಗಳೆಲ್ಲ ನೋಡೋದಕ್ಕೆ. ಇನ್ನೊಂದು ಚೂರು ಬೆಳಕಿತ್ತು, ನಾನು ಲೈಟ್ ಹಾಕಿದ್ದೆ, ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ. ಇನ್ನೂ ಹಚ್ಚಿರಲಿಲ್ಲ ನಾನು ದೀಪ ಏನು ಕೂಡ, ಈ ರೀತಿಯಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಕೆಲಸ ಮಾಡಿ ಫುಲ್ಲು ಸುಸ್ತು, ಈಗ ಅಡುಗೆ ಎಲ್ಲ ಮುಗಿಸಿ ಇವಾಗ ರೆಡಿಯಾಗಿದ್ದೀವಿ ಪಟಾಕಿ ಹೊಡೆಯೋಣ ಅಂತ. ಮಕ್ಕಳು ಕೂಡ ರೆಡಿ ಮಾಡಿದ್ದೀನಿ, ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಹಬ್ಬ ಆದಮೇಲೆ ಒಂದು ಸ್ವಲ್ಪ ಚೂರು ಅದು ರೆಡಿ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಬಂದುಬಿಟ್ಟು ಈ ಥರ ಹಾಫ್ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಸಿಂಪಲಾಗಿ ರೆಡಿಯಾಗಿದ್ದೀನಿ. ನನ್ನ ಪಟಾಕಿಗಳೆಲ್ಲ ಜೋಡಿಸ್ಕೊಂಡು ಇದನ್ನು ಅವರಪ್ಪ ಮಾಸ್ಕ್ ತೊಗೊಂಬರಕ್ಕೆ ಹೋದ್ರು ಮಗನಿಗೆ, ಮಗ ಇಬ್ರಿಗೂ ಡಾಕ್ಟ್ರ್ ಹೇಳಿದರು ಪಟಾಕಿ ಓಡಿಸುವಾಗ ಮಾಸ್ಕ್ ಹಾಕ್ಕೊಂಡು ಓಡಿಸಿ ಅಂತ. ಹಾಗಾಗಿ ಹೋಗ್ಬೇಕು ಇವಾಗ, ಹೋಗಬೇಕು ಬನ್ನಿ ನೋಡೋಣ ದೀಪಗಳೆಲ್ಲ ಹಚ್ಚೋಣ. ಚುನಮ್ಮ ಆಯ್ರು ಅಲ್ಲಿ ಮೇಲೆ ಮೇಲೆ ಚುನಮ್ಮ ಹೆ
ಇಲ್ಲಿ ಅವ್ರ ಅಪ್ಪ ಮಗ ಮಾತ್ರ ಹೊಡಿತಾ ಇದ್ದು ನಾವು ಜಸ್ಟ್ ನೋಡ್ತಾ ಇದ್ವಿ ಅಷ್ಟೇ. ನನ್ನ ಮಗಳು ತುಂಬ ಭಯ ಬೀಳ್ತಾ ಇದ್ಲು ಫಸ್ಟ್ ಟೈಮಲ್ಲಿ, ಹೋದ ಸಲ ಹೋದ ವರ್ಷ ತುಂಬ ಚಿಕ್ಕವಳಿದ್ಲು ಅಷ್ಟೇನು ಭಯವಿರಲಿಲ್ಲ. ಈಗೆಲ್ಲ ಗೊತ್ತಾಗುತ್ತಲ್ಲ ಆ ಸೌಂಡ್ಗೆ ಪಾಪ ತುಂಬ ಭಯ ಬೀಳು ಅಳೋಳು ಆ ಸೌಂಡ್ಗೆ. ಬಟ್ ನನ್ನ ಮಗ ತುಂಬ ಎಂಜಾಯ್ ಮಾಡ್ದ, ಅವನಿಗೋಸ್ಕರನೇ ಪಟಾಕಿ ಎಲ್ಲ. ಮಕ್ಕಳಿಗೆ ಏನಿಷ್ಟ ಆ ಥರದ್ದು ಮಾತ್ರ ಪಟಾಕಿನೇ ತಂದಿದ್ದು, ಅಂದರೆ ಮಕ್ಕಳಾಡೋ ಅಂಥವು ತುಂಬ ಡೇಂಜರಸ್ಸು, ಡಮ್ ಅನ್ನೋದು ಜಾಸ್ತಿ ಆ ಥರದ್ದೆಲ್ಲ ಏನು ತಂದಿದ್ದಿಲ್ಲ. ಜಸ್ಟ್ ಸುಸುರು ಬತ್ತಿ, ಫ್ಲವರ್ ಪಾಟು, ಭೂಚಕ್ರ ಇಷ್ಟು ಮಾತ್ರನೇ ಅವರಪ್ಪ ತಂದಿದ್ದು ಮಕ್ಕಳಾಡೋ ಅಂಥವು ಮಾತ್ರ. ನಾನು ಕೂಡ ಸ್ವಲ್ಪ ಅನಿಸಿದೆ, ಅನಿಸಿ ಫೈನಲ್ ಆಗಿ ಪಟಾಕಿ ಎಲ್ಲ ಹೊಡೆದು ಮನೆಗೆ ಬಂದ್ವಿ. ನನ್ನ ಮಗ ಬಂದಿದ ತಕ್ಷಣ ಸ್ವೀಟ್ ಬಾಕ್ಸ್ ಎತ್ಕೊಂಬಿಟ್ಟ, ಸ್ವೀಟ್ ತಿನ್ನೋಕ್ಕೆ ಅವ್ನಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ, ಯಾವಾಗಲೂ ತಿಂತಾನೆ ಇರ್ತಾನೆ ಸ್ವೀಟು ಅಂತ ಹೇಳ್ಬೋದಲ್ಲ, ಅಪ್ಪನಿಗೆ ತೋರಿಸ್ತಾನೆ ಬಂದು. ಈ ರೀತಿ ಆಗಿ ನಮ್ಮ ಹಬ್ಬನ ಮಾಡಿದ್ವಿ ಅಂತ ಹೇಳ್ಬೋದು. ನೈಟ್ ಈ ರೀತಿಯಾಗಿ ಎಂಡ್ ಆಯಿತು ಸ್ವೀಟ್ ತಿಂದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು, ನಮ್ಮ ಮನೆಯ ದೀಪಾವಳಿ ಹಬ್ಬ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಮತ್ತು ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ಅಲ್ಲವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.